ಟುಮಾರೋ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. ನಾಳೆ ಜನ 100 ಜನ ಶಾಸಕರು ಏನು ನಾವು ಇದ್ದೀವಿ, ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳೆಲ್ಲ ಇದ್ದೀವಿ, ನಾನೇ ಕರೆ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ನಾವೇ ಪೋಸ್ಟ್ನ ಅಂಟಿಸ್ತೀವಿ. ಎಲ್ಲಿ ಸರ್? ಎಲ್ಲಿ ಸರ್? ಜಾಗ ನಿಮಗೆ ತಿಳಿಸ್ತೀನಿ. ನಾಳೆ ನಮ್ಮದು ಒಂದು ಮೀಟಿಂಗ್ ಇದೆ ಬೆಳಗ್ಗೆ, ಅದಾದ ಮೇಲೆ ನಾವೇ ಎಮ್ ಎಲ್ ಎಗಳೇ ನಿಂತ್ಕೊಂಡು ಯಾವುದಾದ್ರು ಸರ್ಕಾರಿ ಬಿಲ್ಡಿಂಗ್ ಮೇಲೆ ನಮ್ಗೆ ಎಲ್ಲಿ ಅನುಕೂಲ ಆಗ್ತದೆ ನಾವೇ ಪೋಸ್ಟ್ನ ಎಲ್ಲರೂ ಕೂಡ ನಾವು ಅಂಟಿಸ್ತೀವಿ. ಏನು ತಪ್ಪೇನಿಲ್ಲ, ನಾವೇನು ಮಾಡ್ತಾ ಇರೋದು ಇದು ದುರ್ಬಳಕೆ ಸರ್. ಇದು ಅಧಿಕಾರ ದುರ್ಬಳಕೆ, ಭಯ, ಇದು ಬೇಕು ಅಂತ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ರೀ. ಈ ಡಾಗ್ ಇದನ್ನು 40% ಕಮಿಷನ್ ನಾವು ಹಿಡಿದ್ವೇನ್ರಿ, ಇದನ್ನು 2,500 ಕೋಟಿ ತಿದ್ದಿದ್ದೀರಿ ಅಂತ ನಾವು ಹಿಡಿದ್ವೇನ್ರಿ, 100 ಕೋಟಿ ಮಂತ್ರಿಗೆ ಅಂತ ನಾವು ಹಿಡಿದ್ವೇನ್ರಿ, ಅವ್ನು ಯಾರೋ ನಿಮ್ಮ ಎಮ್ ಎಲ್ ಎನ ಹೇಳಿಲ್ವೇನ್ರಿ ಯತ್ನಾಳು, ಹಾಂ ಪ್ರಿಯಾಂಕ ಖರ್ಗೆಗೆ ಸಮನ್ಸ್ ಇಶ್ಯೂ ಮಾಡ್ತಾ ಇದ್ದೀರಲ್ಲ ನೀವು, ಯಾಕೆ ಅವ್ರಿಗೆ ಇಶ್ಯೂ ಮಾಡಿಲ್ಲ, ಅವ್ರಿಗೆಲ್ಲ ಸಮನ್ಸ್ ಇಶ್ಯೂ ಮಾಡಿಲ್ಲ, ಯಾಕೆ ಅವ್ರ ಮೇಲೆ ವಿಶ್ವನಾಥ್ ಹೇಳಿದ್ರಲ್ಲ ಅದೇನೋ 20% ಅಂತ ಎಮ್ ಎಲ್ ಸಿ ಯಾಕೆ ಅದು ಮಾಡಿಲ್ಲ, ಮಠಸ್ವಾಮಿಗಳ ಮೇಲೆ ಯಾಕೆ ಮಾಡಿಲ್ಲ, ನಿಮ್ಮ ಎಮ್ ಎಲ್ ಎಗಳ ಮೇಲೆ ಯಾಕೆ ಮಾಡಿಲ್ಲ, ಜನ ಇಷ್ಟೆಲ್ಲ ಮಾತಾಡೋ ವಿಧಾನಸೌಧದಲ್ಲೇ ಕೂತ್ಕೊಂಡು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಪ್ರೆಸ್ ಕೊಟ್ರಲ್ಲ, ಯಾಕೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋಕ್ಕಾಗಿಲ್ಲ? ಇದು ಜನರ ಪ್ರತಿಯೊಬ್ಬರ ಮಾತಿನಲ್ಲೂ ಕೂಡ ಇದು ನಡೀತಾ ಇದೆ. ಈಗ ನಮ್ಮೆಲ್ಲೂ ಹಾಕಿದ್ದೀರಪ್ಪ, ಈಗ ವೆಲ್ಕಮ್ ಇಟ್ ಆಯಿತು, ನೋಡೋಣ. ಎನ್ಕ್ವೈರಿಗಳು ಮಾಡಿ, ಎನ್ಕ್ವೈರಿಗಳು ಮಾಡಿ. ಐ ಆಮ್ ಟೆಲಿಂಗ್ ಯು, ಕಾಂಗ್ರೆಸ್ ಪಾರ್ಟಿ ಎಲ್ಲ ಶಾಸಕರುಗಳು ಕೂಡ ನಾನು ಈಗ ನಾನು ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ಪ್ರತಿ ಒಬ್ಬ ಶಾಸಕ ಕೂಡ ಈ ಪೋಸ್ಟ್ನ ನಾವು ಕಾಂಗ್ರೆಸ್ ಆಫೀಸಲ್ಲಿ ರಿಲೀಸ್ ಮಾಡಿದ್ದೀವಿ. ದೇ ವಿಲ್ ಹ್ಯಾವ್ ಟು ಡೂ ದಿಸ್. ದಿಸ್ ಇಸ್ ದಿ ಡಿಸಿಷನ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್.